ತುಂಬಾ ತೊಂದರೆ ರೀತಿ. ಈಗ ನಂಬಿ ಬದುಕುವ ರೀತಿಯಲ್ಲಿ ಪ್ರೀತಿ ಇದೆ, ನಂಬಿಸುತ್ತಾ ಬದುಕುವ ಈ ರೀತಿಯಲ್ಲಿ ಸ್ವಾರ್ಥವಿದೆ ಅಂತ ದೊಡ್ಡವರು ಬಂದಿದ್ದಾರೆ. ಕಾಲಾಯ ತಸ್ಮೈ ನಮಃ ಅನ್ನೋದು ಪ್ರಯೋಗ ಅಂತ ನಿನ್ನೆ ಮಾತಾಡ್ಕೊಂಡ್ವಿ. ಕಾಲನ ಕಾಲ ತುಳಿತಕ್ಕೆ ಸಿಕ್ಕಿ ನಲಗದವರು ಯಾರು ಅನ್ನೋ ಮಾತು ಹೆಚ್ಚು ಅನ್ವಯ ಎಲ್ಲರಿಗೂ ಆಗುತ್ತೆ. ಚಿತ್ರವನ್ನು ಅನ್ಯಾನ್ಯ ಕಾರಣಗಳಿಗೆ ತಯಾರು ಮಾಡ್ತಾರೆ. ಅಭಿವ್ಯಕ್ತಿ ಸಂವಹನಕ್ಕಾಗಿ ಪ್ರಬಲ ವೇದಿಕೆ, ಸತ್ಪರಿಣಾಮವನ್ನು ದುಷ್ಪರಿಣಾಮವನ್ನು ಏಕಕಾಲಕ್ಕೆ ಬೀರಬಲ್ಲಂತಹ ಈ ದೃಶ್ಯ ಮಾಧ್ಯಮದಲ್ಲಿ ಅದನ್ನು ಬಳಕೆ ಮಾಡಿಕೊಂಡು ಕಥೆಗಾರ ಕಥೆ ಹೇಳ್ತಾ ಹೋಗುವಂಥ ನೀತಿ ಈ ರೀತಿ ಏನಿದೆಯಲ್ಲ, ಇದಕ್ಕೆ ವಿಶೇಷವಾಗಿ ಜನಮನ್ನಣೆ ಎಂದುವುದಕ್ಕಿದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಮನೆ ಸಂಸದರೂ ಆಗಿರುವಂಥ ತುಂಬ ಎತ್ತರದ ಸಾಧನೆ ಮಾಡಿರುವಂಥ ಮನೆ ಜಗ್ಗೇಶ್ರು ಮತ್ತು ಅವರ ಹಾದಿಯನ್ನು ತುಳಿದಂಥ ಮನೆ ಕೋಮಲರು, ಅವರ ಈ ಚಿತ್ರದ ಈ ಯಾನವೂ ಸಹ ಸುಕೋಮಲವಾಗಿರಲಿ ಸುಭಗವಾಗಿರಲಿ ಅಂತ ಹಾರೈಸೋದಕ್ಕಾಗಿಯೇ ಬಂದಿದ್ದೇನೆ. ಅವಕಾಶದಾತರು ಅನ್ನದಾತರು ನಾವು ಆಯ್ಕೆ ಮಾಡಿಕೊಂಡು ವೃತ್ತಿ ಇದಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಯಾರು ಯಾವಾಗ ಇಂಥ ಪಾತ್ರವನ್ನು ಆಗಬೇಕು ಅಂತ ಬಯಸಿರ್ತಾರೆ ಅಂಥದನ್ನು ಸಾಕಾರಗೊಳಿಸುವಂಥದ್ದು, ಅದಕ್ಕೊಂದು ಆಕಾರ ಕೊಡುವಂಥದ್ದು ಇದೆಯಲ್ಲ, ಇದಕ್ಕಾಗಿಯೇ ಅದರ ಸಲುವಾಗಿಯೇ ಅವರು ಅವಕಾಶ ಅಂತ ಹೇಳಿದ ಕೂಡಲೇ ಸಾವಕಾಶವಾಗಿ ಬಂದುಬಿಟ್ಟಿದ್ದೇನೆ. ಕಥೆಯನ್ನು ಪೂರ್ಣತಮ ಹೇಳಿದ್ದಾರೆ, ಆದರೆ ಆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಕಥೆಯನ್ನು ಇಲ್ಲಿ ಹೇಳ್ತಕ್ಕೋದಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ತೆರೆಯ ಮೇಲೆ ನೋಡಿ ಆನಂದಿಸುವಂಥ ಎಂದಿನ ಉಪಕ್ರಮವನ್ನು ನಾವು ಖಂಡಿತವಾಗಿ ಅನುಸರಿಸೋಣಂತೆ. ತಾವೆಲ್ಲರೂ ಎಂದಿನಂತೆ ಈ ತರಹದ ಅಭಿರುಚಿಯುಳ್ಳಂಥ ಚಿತ್ರಗಳನ್ನು ಮಾಡುವಂತಹ ಯಾವುದೇ ವ್ಯಕ್ತಿಗೆ ಹೇಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದೀರಿ, ಅದೇ ಥರದ ಬೆಂಬಲವನ್ನು ಈ ತಂಡಕ್ಕೂ ಕೊಡಮಾಡಬೇಕು. ಹಾಗೆ ಕೊಡಮಾಡೋದ್ರ ಮುಖಾಂತರ ಈ ರಂಗವನ್ನು ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ಯಬೇಕು. ಈಗಿರುವ ನಾವು ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಯಡೆಗೆ ದಾಪುಗಳಾಡುವ ಸಮಯದಲ್ಲಿ ಇಂಥ ಅನೇಕ ಪ್ರಯತ್ನಗಳಾಗ್ತಾ ಇದ್ದಾಗ ಈ ರಂಗ ಅಥವಾ ಯಾವುದೇ ರಂಗ ತುಂಬ ಸುಂದರವಾಗಿ ಕಂಡೀತು ಅನ್ನೋ ಭಾವನೆ ಅದು. ಮಿಕ್ಕಂತೆ ತಾವೆಲ್ಲರೂ ನೂರಾಸೆಯ ಹೆಗಲಿಗೇರಿಸಿ ನಡೆವ ಹಾದಿ ನಮ್ಮದೇ, ಬರುವ ದಿನಗಳ ಭರವಸೆಗಳ ಬೆಳವೆ ಹೊಣೆಯು ನಮ್ಮದೇ ಅನ್ನೋದನ್ನು ಬಲ್ಲರಿ. ಹಾಗಾಗಿ ಭಾಗ್ಯದ ಶಿರ ಮತ್ತು ಮುಗಿದಕರದೊಟ್ಟಿಗೆ ದಯಮಾಡಿ ನಮ್ಮ ಈ ಕೋಮಲರ ಈ ಪ್ರಯತ್ನವನ್ನು ಕೈ ಹಿಡಿದು ನಡೆಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.